ಅಪ್ಪು ಅಗಲಿದ ನೋವು ಅಭಿಮಾನಿಗಳ ಮನದಲ್ಲಿ ಇನ್ನೂ ಮಾಸಿಲ್ಲ. ಇನ್ನೇನು ಅಪ್ಪು ಸಿನಿಮಾ ನೋಡೋದಕ್ಕೆ ಆಗೋದೇ ಇಲ್ಲ ಅಂತ ಅನ್ಕೊಂಡಿದ್ದ ಅಭಿಮಾನಿಗಳಿಗೆ ಇದೀಗ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅವತಾರದಲ್ಲಿ ಜೂನಿಯರ್ ಪವರ್ ಸ್ಟಾರ್ ಎಂಟ್ರಿ ಆಗಿದೆ. ಯುವರಾಜ್ ಕುಮಾರ್ ಚೊಚ್ಚಲ ಸಿನಿಮಾ ಒಂದಷ್ಟು ದಿನ ಕಾಯುವಿಕೆಯ ಬಳಿಕ ಗ್ರ್ಯಾಂಡ್ ಆಗಿ ಸೆಟ್ ಏರಿದೆ. ಯುವರಾಜ್ ಕುಮಾರ್ ಚೊಚ್ಚಲ ಸಿನಿಮಾದ ಟೈಟಲ್ ಕೂಡ ರಿವೀಲ್ ಮಾಡೋದಿಕ್ಕೆ ಟೀಸರ್ ರಿಲೀಸ್ ಮಾಡಲಾಗಿದೆ. ಅಭಿಮಾನಿಗಳಿಗೆ ಅಂತಾನೆ ಥಿಯೇಟರ್ ನಲ್ಲಿ ಟೈಟಲ್ ರಿಲೀಸ್ ಮಾಡಿ ಸಂಭ್ರಮಿಸಲಾಗಿದೆ. ಅಂದ್ಹಾಗೆ ಯುವರಾಜ್ ಕುಮಾರ್ ಚೊಚ್ಚಲ ಸಿನಿಮಾದ ಟೈಟಲ್ ಯುವ. ಈ ಸಿನಿಮಾದ ಟೈಟಲ್ ಅನೌನ್ಸ್ ಆದಾಗ್ಲಿಂದ ಅಪ್ಪು ಅಭಿಮಾನಿಗಳು ಮತ್ತಷ್ಟು ಭಾವುಕರಾಗಿದ್ದಾರೆ. ಅದಕ್ಕೆ ಕಾರಣ ಅಪ್ಪು. ಯುವರಾಜ್ ಕುಮಾರ್ ಅನ್ನ ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸುತ್ತಿರೋದು ನಿರ್ದೇಶಕ ಸಂತೋಷ್ ಆನಂದ್ ರಾವ್. ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ, ರಾಜ್ಕುಮಾರ, ಯುವರಂತ್ರದಂತಹ ಸಿನಿಮಾಗಳನ್ನ ಕೊಟ್ಟಿರುವ ನಿರ್ದೇಶಕರ ಮೇಲೆ ಸಖತ್ ನಂಬಿಕೆ ಇದೆ. ಆ ನಿರೀಕ್ಷೆಯಿಂದಲೇ ಟೈಟಲ್ ಟೀಸರ್ ಕೂಡ ಪ್ರಾಮಿಸಿಂಗ್ ಆಗಿ ಕಾಣಿಸ್ತಿದೆ. ಯುವ ಸಿನಿಮಾದ ಟೈಟಲ್ ಟೀಸರ್ ನೋಡಿ ಅಭಿಮಾನಿಗಳು ಖುಷಿಯಾಗಿದ್ದಾರೆ. ಇದೀಗ ಸ್ಯಾಂಡಲ್ವುಡ್ ನಲ್ಲಿ ಅಪ್ಪು ಜಾಗ ತುಂಬುವುದಕ್ಕೆ ಯುವರಾಜ್ ಕುಮಾರ್ ಬಂದಿದ್ದಾರೆ ಅಂತಲೇ ಅಭಿಮಾನಿಗಳು ಭಾವಿಸುತ್ತಿದ್ದಾರೆ. ಹಾಗೆ ಪುನೀತ್ ರಾಜ್ಕುಮಾರ್ ಸಿನಿಮಾ ಇನ್ನು ಮುಂದೆ ನೋಡುವುದಕ್ಕೆ ಆಗೋದೇ ಇಲ್ಲ ಅನ್ನೋ ಭಾವನೆಯಲ್ಲಿ ಇದ್ದ ಅಭಿಮಾನಿಗಳಿಗೆ ಹೊಸ ಭರವಸೆಯೂ ಕೂಡ ಸಿಕ್ಕಂತಾಗಿದೆ. ಈ ಕಾರಣಕ್ಕೆ ಟೀಸರ್ ನಲ್ಲಿ ಕಂಡ ಯುವನನ್ನ ನೋಡಿ ಅಭಿಮಾನಿಗಳು ಭಾವುಕರಾಗಿದ್ದಾರೆ. ಇದರ ಜೊತೆಗೆ ಪುನೀತ್ ಹಾಗೂ ಯುವ ಇಬ್ಬರ ಮೊದಲ ಸಿನಿಮಾವಾಗಿರುವ ಸಾಮ್ಯತೆಯನ್ನ ಕೂಡ ಹುಡುಕಿ ತೆಗೆದಿದ್ದಾರೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಾಯಕನಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಮೊದಲು ಸಿನಿಮಾ ಅಪ್ಪು ಎಂದು ರಿಲೀಸ್ ಆಗಿತ್ತು. ಪುನೀತ್ ರಾಜ್ಕುಮಾರ್ ಅವರ ನಿಕ್ ನೇಮ್ ಇದಾಗಿತ್ತು. ಇದನ್ನೇ ಟೈಟಲ್ ಆಗಿ ಇಡಲಾಗಿತ್ತು. ಈಗ ಯುವರಾಜ್ ಕುಮಾರ್ ಚೊಚ್ಚಲ ಸಿನಿಮಾದ ಟೈಟಲ್ ಯುವ ಅಂತ ಇಡಲಾಗಿದೆ. ಹೀಗಾಗಿ ಇಬ್ಬರ ಮೊದಲ ಸಿನಿಮಾದ ಟೈಟಲ್ ಸಾಮ್ಯತೆಯನ್ನ ಹೊಂದಿದ್ದು ಅಪ್ಪು ಅಭಿಮಾನಿಗಳು ಮತ್ತಷ್ಟು ಭಾವುಕರಾಗಿದ್ದಾರೆ.